नमस्ते योगा गुरु के वि महादेव इवग नानु तोर्स्ता इरुवुदु प्रारंभिक स्थिति मूल स्थिति एरडु कालुगळन्नु नीलवागि चाचि नेरवागि कुळितुकोळ्ळि कालुगळु जोतेयागिरलि आदरे ओंदक्कोंदु तागदिरलि पुष्टक्के स्वल्प हिंभागदल्लि ಎರಡು ಅಂಗೈಗಳನ್ನು ನೆಲಕ್ಕೆ ಹೂರಿ ಬೆನ್ನು ಕುತ್ತಿಗೆ ಮತ್ತು ತಲೆ ನೇರವಾಗಿರಲಿ ಮೊಣಕೈಗಳು ನೇರವಾಗಿರಲಿ ಕೈಗಳ ಮೇಲೆ ಭಾರ ಬಿಟ್ಟು ಸ್ವಲ್ಪ ಹಿಂದಕ್ಕೆ ಬಾಗಿ ಕಣ್ಣುಗಳನ್ನು ಮುಚ್ಚಿ ಈ ಸ್ಥಿತಿಯಲ್ಲಿ ಇಡೀ ದೇಹವನ್ನು ಸಡಿಲ ಬಿಟ್ಟು ಆಯಾಗಿರಿ ರಿಲ್ಯಾಕ್ಸ್ ಮಾಡಿಕೊಳ್ಳಿ ಪ್ರಾಕ್ಟೀಸ್ ಟು ಪಾದಾಂಗುಲಿ ನಮನ್ ಮತ್ತು ಗೋಲ್ಫ್ ನಮನ್ ಅಂತ ಕರೀತಾರೆ ಇದಕ್ಕೆ ಪ್ರಾಕ್ಟೀಸ್ ಒನ್ ನೇರವಾಗಿ ಕುಳಿತುಕೊಳ್ಳಿ ಎರಡೂ ಕಾಲುಗಳನ್ನು ನೇರವಾಗಿ ಚಾಚಿ ಮತ್ತು ಪಾದಗಳ ಮಧ್ಯೆ ಸ್ವಲ್ಪ ಅಂತರವಿರಲಿ ಕೈಗಳನ್ನು ಪುಷ್ಟಕ್ಕೆ ಹಿಂಭಾಗದಲ್ಲಿ ಸ್ವಲ್ಪ ಪಕ್ಕಕ್ಕೆ ನೆಲದ ಮೇಲೆ ಊರಿ ಇಟ್ಟುಕೊಳ್ಳಿ ಕೈಗಳ ಮೇಲೆ ಭಾರ ಬಿಟ್ಟು ಸ್ವಲ್ಪ ಹಿಂದಕ್ಕೆ ಒರಗಿದಂತೆ ಕುಳಿತುಕೊಳ್ಳಿ ಬೆನ್ನು ಆದಷ್ಟು ನೇರವಾಗಿರಲಿ ಕಾಲ್ಬೆರಳುಗಳ ಮೇಲೆ ಗಮನವಿರಲಿ ಹಿಂದಕ್ಕೆ ಮುಂದಕ್ಕೆ ಕಾಲ್ಬೆರಳುಗಳನ್ನು ಮಡಚಿ ಟೋಸ್ ಕಾಲ್ಬೆರಳುಗಳನ್ನು ಮಡಚಿ ಹೀಗೆ ಕಾಲಿನ ಕೆಳಭಾಗವನ್ನು ಹಿಮ್ಮಡಿ ಹೀಲ್ನ ಸಡಿಲ ಬಿಟ್ಟು ಚಲಿಸಬೇಕು ಕೆಲವು ಸೆಕೆಂಡ್ಗಳವರೆಗೆ ಇದೇ ಸ್ಥಿತಿಯನ್ನು ಮುಂದುವರಿಸಿ ಒಂದೊಂದು ಕಾಲುಗಳನ್ನು 10 ಸಲ ಪುನರಾವರ್ತಿಸಿ ಕಾಲ್ಬೆರಳನ್ನು ಹಿಂದಕ್ಕೆ ಬಾಗಿಸುವಾಗ ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಳಿ ಮುಂದಕ್ಕೆ ಬಾಗಿಸುವಾಗ ಉಸಿರನ್ನು ಹೊರಗೆ ಬಿಡಿ ಚಲನೆಯಿಂದ ಉಂಟಾದ ಅನುಭವವನ್ನು ಅನುಭವಿಸಿ ಅಂದರೆ ಫೀಲ್ ಯುವರ್ ಎಂಜಾಯ್ ಅಂಡ್ ಕಾನ್ಸಂಟ್ರೇಟ್ ಯುವರ್ ಬ್ರೀತ್ ನಿಮ್ಮ ಗಮನವೆಲ್ಲ ಉಸಿರಾಟದ ಕಡೆಗಿರಲಿ ಹಾಗೆ ನೆಕ್ಸ್ಟು ಪ್ರಾಕ್ಟೀಸ್ ಟು ಗೋಲ್ಫ್ ನಮನ್ ಕಾಲಿನ ಕೆಳಭಾಗವನ್ನು ಬಾಗಿಸುವುದು ಯಥಾಸ್ಥಿತಿಯಲ್ಲಿ ಕುಳಿತುಕೊಳ್ಳಿ ಇಮ್ಮಡಿಯ ಕೀಲಿನಿಂದ ಪ್ರಾರಂಭಿಸಿ ಅಂದರೆ ಹ್ಯಾಂಕಲ್ ಎರಡು ಪಾದಗಳನ್ನು ಹಿಂದಕ್ಕೆ ಮುಂದಕ್ಕೆ ಬಾಗಿಸಿ ಮುಂದಕ್ಕೆ ಬಾಗಿಸಿದಾಗ ಪಾದಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಮುಂದಕ್ಕೆ ಬಾಗಿಸಲು ಪ್ರಯತ್ನಿಸಿ ಅದೇ ರೀತಿ ಪಾದಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಹಿಂದಕ್ಕೆ ಮೊಣಕಾಲುಗಳ ಕಡೆಗೆ ಬಾಗಿಸಿ ಪ್ರತಿ ಸಾರಿಯೂ ಹಿಂದೆ ತಗೊಂಡು ಬಂದಾಗ 2-3 ಸೆಕೆಂಡುಗಳ ಕಾಲ ಅಲ್ಲೇ ಇರಲಿ ಮುಂದೆ ಹೀಗೆ ಬಾಗಿಸಿದಾಗ ಅದೇ ಸ್ಥಿತಿಯಲ್ಲಿ 2-3 ಸೆಕೆಂಡು ಕಾಲ ಇರಲಿ ಹೀಗೆ ಪಾದಗಳನ್ನು 2 ಪಾದಗಳನ್ನು 10 ಸಲ ಮಾಡಿ ಪಾದಗಳನ್ನು ಹಿಂದಕ್ಕೆ ಬಾಗಿಸುವಾಗ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಮುಂದಕ್ಕೆ ಬಾಗುವಾಗ ಉಸಿರನ್ನು ಹೊರಗೆ ಬಿಡಿ ಹೀಗೆ ಮಾಡುವುದರಿಂದ ಪಾದಗಳು ಪಾದಗಳ ಕೀಲುಗಳು ಮೀನುಕಂಡ ಹಾಗೂ ಕಾಲಿನ ಮಜಲ್ ಸ್ನಾಯುಗಳು ಚಾಚುವಿಕೆಯತ್ತ ಹಾಗೂ
ಉಸಿರಾಟದ ಕಡೆಗೆ ನಿಮ್ಮ ಗಮನವಿರಲಿ. ನೆಕ್ಸ್ಟ್, ಗೋಲ್ಫ್ ಚಕ್ರ, ಕಾಲಿನ ಕೆಳಭಾಗವನ್ನು ತಿರುಗಿಸುವುದು, ಹ್ಯಾಂಕಲ್ ರೊಟೇಟ್. ನೇರವಾಗಿ ಕುಳಿತುಕೊಳ್ಳಿ, ಕಾಲುಗಳು ನೇರವಾಗಿಟ್ಟುಕೊಂಡು ಭುಜದ ಅಳತೆ ಎಷ್ಟು ಅಗಲಿಸಿ, ನಿಮ್ಮ ಭುಜ ಎಷ್ಟು ಅಗಲ ಇದೆ ಅಷ್ಟು ಅಳತೆಗೆ ನಿಮ್ಮ ಕಾಲುಗಳನ್ನು ನೇರವಾಗಿ ಚಾಚಿ ಅಗಲಿಸಿ ಕುಳಿತುಕೊಳ್ಳಿ. ಇಡೀ ಅಭ್ಯಾಸ ಕಾಲದಲ್ಲಿ ಕಾಲಿನ ಇಮ್ಮಡಿ ನೆಲಕ್ಕೆ ತಾಗಿಯೇ ಇರಲಿ. ಬಲಪಾದದ ಕೆಳಗಿನಿಂದ ಆರಂಭಿಸಿ ಪಾದವನ್ನು ಪ್ರದಕ್ಷಿಣ ಕ್ರಮದಲ್ಲಿ 10 ಬಾರಿ ವೃತ್ತಾಕಾರವಾಗಿ ತಿರುಗಿಸಿ ಮತ್ತು ಅಪ್ರದಕ್ಷಿಣ ದಿಕ್ಕಿನಲ್ಲಿ 10 ಬಾರಿ ತಿರುಗಿಸಿ, ಅಂದರೆ ರೈಟ್ ಇಂದ ರೊಟೇಟ್ ಮಾಡಿ, ಹಾಗೆ ಲೆಫ್ಟ್ ಇಂದ 10 ಟೈಮ್ ರೊಟೇಟ್ ಮಾಡಿ. ಎಡಪಾದಕ್ಕೂ ಇದೇ ಕ್ರಮವನ್ನು ಅನುಸರಿಸಿ ಸ್ಟೆಪ್ಸ್ 2, ಇಲ್ಲಿ ತನಕ ಮಾಡಿದ್ದು ಸ್ಟೆಪ್ 1, ಇವಾಗ ಸ್ಟೆಪ್ 2. ಈಗ ಪಾದಗಳು ಒಂದಕ್ಕೊಂದು ಕೂಡಿರಲಿ, ಎರಡೂ ಪಾದಗಳನ್ನು ನಿಧಾನವಾಗಿ ಪ್ರದಕ್ಷಿಣಾ ಕ್ರಮದಲ್ಲಿ 10 ಬಾರಿ ತಿರುಗಿಸಿ ಹೀಗೆ ಮಾಡುವಾಗ ಮೊಣಕಾಲಿನ ಪದಗಳು ಪಾದಗಳ ಚಲನೆಯತ್ತ ನಿಮ್ಮ ಗಮನವಿರಲಿ. ಇದೇ ರೀತಿ ಅಪ್ರದಕ್ಷಿಣವಾಗಿಯೂ 10 ಬಾರಿ ಮಾಡಿ, ಅಂದರೆ ನೀವು ರೈಟ್ ರೊಟೇಟ್ ಮಾಡಿದರೆ ಇವಾಗ 10 ಟೈಮು